ಸರ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಆಪೋಸಿಟ್ ಪಾರ್ಟಿಲಿ ವ್ಯಕ್ತಿನೇ ಇಲ್ಲ ಈಗ ಅವ್ರಿಗೆ. ಬಿ ಜೆ ಪಿಯವರು ಇಡೀ ಆಡಳಿತ ಸರ್ಕಾರ ತಂದರು, ಅವರು ವಾರಣಾಸಿಯಲ್ಲಿ ಸಿದ್ದರಾಮಯ್ಯ ಸರ್ ಅವ್ರಿಗೆ ಸರಿ 50,000 ಅಲ್ಲ 1,00,000 ಇಲ್ಲೇ ಗೆದ್ದರೆ ಗೆಲ್ಬೋದು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಎದುರಾಳಿಗಳೇ ಇಲ್ಲ ಅಂತ. ಎದುರಾಳಿಗಳೇ ಇಲ್ಲ ಸದ್ಯ ಕೈಲಿ ವಾರಣಾಸಿಯಲ್ಲಿ. ಹಂಗ ಆ ಥರ ಹಾಕಂಗಿದ್ದೀವಿ ಅವರು. ಇವರ ಯಡಿಯೂರಪ್ಪನ ಮಗ ವಿಜೇಂದ್ರ ಸರ್ ಹಾಕ್ಬೋದಿತ್ತು ಅವರು. ಯಾಕೇಳಿ ಸೋಲ್ತೀವಿ ಅಂದರೆ ಬೈಕ್ಕೋಸ್ಕರ ಅವರು ಹಾಕೇ ಇಲ್ಲ. ಪಾಪ ಸೋಮಣ್ಣ 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 ಅವ್ರ ಕ್ಷೇತ್ರ ಬಿಟ್ಟು ಇಲ್ಲಿ ತಂದು ಹಾಕಿದ್ರೆ ಪಾಪ ಅವ್ರನ್ನ ಬಲಿ ಕೊಟ್ಟವ್ರ ಹೇಳಕ್ ಸರ್ ಬಲಿ ಕೊಡೋದಲ್ಲ. ಅದನ್ನು ನಾವು ನಮ್ಮ ಮತಕ್ಕೆ ಇರೋದಿಲ್ಲ ಎಲ್ಲ ಪೂರ್ತಿ. ಅದು ಸೋಮಣ್ಣ ನಿಮ್ಮ ಮಾಧ್ಯಮದವ್ರ ಮುಂದೆ ಹೇಳಿದ್ರು ಸಿದ್ದರಾಮಯ್ಯ ಹಳಹಳ್ಳಿ ಹೇಳರು ಒಳ್ಳೆ ವ್ಯಕ್ತಿ ಅವರು. ನಾವು ಅವ್ರ ಮುಂದೆ ಎದುರಾಕ ನಮ್ಗೆ ಎಲೆಕ್ಷನ್ ಗೆಲ್ಲೋದು ಬೇಡ, ಎಲೆಕ್ಷನ್ ಗೆಲ್ಲೋದು ಬೇಡ ಅನ್ನೋ ರಿಸ್ಕ್ ತಗೊಂಡಂತ ಹೇಳಿದ್ರು. ಚಾಮರಾಜನಗರ ವರ್ಣ ಎರಡು ಕೊಟ್ರೆ ಯಾಕ ಅವ್ರು ಕೇಳಿದ್ದು ಚಾಮರಾಜನಗರ. ನಿಮ್ ಚಾಮರಾಜನಗರ ಬೇಕಾದ್ರೆ ವರ್ಣಕೋದಿನ ಅಂತ ವರ್ಣ ಬೇಡ ಅಂತ ಬಲಿ ಕೊಟ್ರ ಸೋಮಣ್ಣನ ವರ್ಣದಲ್ಲಿ. ಅದು ಬಲಿಲೇ, ಅದು ಬಲಿಲೇ, ಅದು ಬಲಿ ಕೊಟ್ಟಕ್ಕೆ. ಅದು ನಮ್ಮಲ್ಲಿ ಏನಿಲ್ಲ, ಈಗ ನೀವೇ ನಿಮ್ ಬಾಯಲ್ಲೇ ಬಂತು ಸೋಮಣ್ಣ ಅವ್ರಿಗೆ ಬಲಿ ಕೊಡ್ತೀರಾ ಅಂತ. ಬಲಿ ಕೊಟ್ಟಕ್ಕೆ ಸೋಮಣ್ಣ ಸೋಮಣ್ಣ ಬಲಿ ಕೊಟ್ಟಕ್ಕೆ ನೋಡ್ತಾರೆ. ಹದಿಮೂರು ತಾರೀಕು ಏನ್ ಫಲಿತಾಂಶ ಬೀಳ್ತದೆ ಅದ್ರ ಮೇಲೆ ನಿಮಗೆ ಗೊತ್ತಾಯ್ತು. ಪ್ರಶ್ನೆ ಅವ್ರಿಗೆ ನಾವೇನು ಹೇಳಂಗಿಲ್ಲ, ಅದನ್ನ ಫಲಿತಾಂಶ ನೋಡಿ ಆಮೇಲೆ ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಪೂರ್ತಿ. ಅದು ಕಾಂಗ್ರೆಸ್ ಅವ್ರ ಮುಂದೆ ಇಲ್ಲಿ ಇನ್ಯಾರು ಇಲ್ಲ. ವಿಜಯೇಂದ್ರ ಬಂದಿದ್ರೆ ಒಂದು ವೇಳೆ ಬರ್ಲಿ ಬರ್ಲಿ ಯಾರು ಬರ್ಲಿ ಬೇಡ ಅನ್ನಲ್ಲ. ಅವರೇ ಬರ್ಲಿ ಇವರೇ ಬರ್ಲಿ ನಮ್ಗೆ ಅವ್ರು ಇವರು ಅಂತಲ್ಲ. ಅವ್ರ ಇಷ್ಟ ಯಾರು ಬೇಕಾದ್ರೂ ಬರ್ಬೋದು, ಅದು ಅವರ ಸ್ವಯಜಿ ಇಚ್ಛೆ. ಅಭಿಪ್ರಾಯ ಇದು ನಮ್ಮ ಅಭಿಪ್ರಾಯಕ್ಕಾಗಲ್ಲ. ಇದು ನಮ್ಮ ಓಟ್ ಹಾಕೋರು ಯಾರು ಹೇಳಿದ್ರು ಇಲ್ಲಿ ನಮ್ಮ ಸಾಹೇಬ್ರಿಗೆ ನಾವು ಓಟ್ ಹಾಕೋರು ನೀವ್ ಹಾಕಲ್ಲ. ಅವ್ರದ್ದು ಓಟದಲ್ಲ ಅಕಸ್ಮಾತ್ ಅವರು ನಮ್ಮ ಕ್ಷೇತ್ರ ಆಗಿರ್ಬೋದು. ಅವ್ರು ಹಾಕ್ತಾರ ಅವ್ರು ಆಗಿರ್ಬೋದು ಏನು ಹಾಕಲ್ಲ ಅವ್ರು ಹಾಕ್ತಾರ. ಅಂದ್ರೆ ಏನೇ ಏನೇ ಆಗ್ಲಿ ನಮ್ಮ ವರ್ಣದಲ್ಲಿ ಅವರೇ. ಎಷ್ಟು ಲೀಡ್ ಅಲ್ಲಿ ಇರ್ತಾರೆ ಸರ್ ಸಿದ್ದರಾಮಯ್ಯ ಅವರು? ಹೇಳಕ್ಕಲ್ಲ ಏನಿರೋ ಒಂದು 50,000 ಮೇಲೆ. 50,000 ಮೇಲೆ ಐವತ್ತೊಂಬತ್ತು ಸಾವಿರ ಗೆಲ್ಸಿದ್ದೀವಿ. ಈಗ ಅದಕ್ಕಿಂತ ರೀಲ್ ಗೆಲ್ಸ್ತೀವಿ ಅವ್ರು ಸಿದ್ದರಾಮಯ್ಯ ಸಾಹೇಬ್ರ. ಯಾರೇ ಬರಲಿ ಸಿದ್ದರಾಮಯ್ಯ ಸಾಹೇಬ್ರು ಮಗನಿಗಿಂತ ಹೆಚ್ಚು ಒಂದು 10,000 ರೀಲ್ ಗೆಲ್ಸ್ತೀನಿ ಅದಂತೂ ಖಚಿತ. ಸಿದ್ದರಾಮಯ್ಯ ಬಿಟ್ರೆ ಯಾರು ಇಲ್ಲ, ಸಾಹೇಬ್ರು ಬಿಟ್ರೆ ಯಾರು ಇಲ್ಲ. ಇಲ್ಲಿ ವಣ ಕ್ಷೇತ್ರದಲ್ಲಿ ಯಾರೇ ಬರಲ್ಲ, ನಮ್ಗೆ ಅಭಿವೃದ್ಧಿ ಅವರಿಂದ ಸರ್. ಹೇಳಿ ಸರ್. ಸಿದ್ದರಾಮಯ್ಯ ಸಾಹೇಬ್ರಿಗೆ ಆಪೋಸಿಟ್ ಪಾರ್ಟಿಲಿ ವ್ಯಕ್ತಿನೇ ಇಲ್ಲ ಈಗ ಅವ್ರಿಗೆ. ಬಿ ಜೆ ಪಿಯವರು ಇಡೀ ಆಡಳಿತ ಸರ್ಕಾರ ತಂದರು, ಅವರು ವಾರಣಾಸಿಯಲ್ಲಿ ಸಿದ್ದರಾಮಯ್ಯ ಸರ್ ಅವ್ರಿಗೆ ಸರಿ 50,000 ಅಲ್ಲ 1,00,000 ಇಲ್ಲೇ ಗೆದ್ದರೆ ಗೆಲ್ಬೋದು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಎದುರಾಳಿಗಳೇ ಇಲ್ಲ ಅಂತ. ಎದುರಾಳಿಗಳೇ ಇಲ್ಲ ಸದ್ಯ ಕೈಲಿ ವಾರಣಾಸಿಯಲ್ಲಿ. ಹಂಗ ಆ ಥರ ಹಾಕಂಗಿದೆ ಅವರು. ಇವರ ಯಡಿಯೂರಪ್ಪನ ಮಗ ವಿಜೇಂದ್ರ ಸರ್ ಹಾಕ್ಬೋದಿತ್ತು ಅವರು. ಯಾಕೇಳಿ ಸೋಲ್ತೀವಿ ಅಂದರೆ ಬೈಕ್ಕೋಸ್ಕರ ಅವರು ಹಾಕೇ ಇಲ್ಲ. ಪಾಪ ಸೋಮಣ್ಣ ಅವ್ರ ಕ್ಷೇತ್ರ ಬಿಟ್ಟು ಇಲ್ಲಿ ತಂದ